ಪುರಸಭೆ ಆಗಿ ಯಾವಾಗಿಂದ ಪುರಸಭೆ ಆಗಿದೆ ಅಲ್ಲಿಂದ ಇಲ್ಲಿವರೆಗೆ ನಾನು ಕೇಳಿದ್ದೀನಿ ಮುಖ್ಯಾಧಿಕಾರಿಗಳಿಗೆ ಅಲ್ಲಿಂದ ಇಲ್ಲಿವರೆಗೆ ಸುಮಾರು 23 ವಾರ್ಡ್ಗಳದಾವ ಯಾವುದಾದ್ರೂ ಒಂದು ವಾರ್ಡಿಂದ ಒಂದು ವಾರ್ಡಿಗೆ ಸರಿಯಾದ ರಸ್ತೆ ಸಂಪರ್ಕ ಇದೆಯಾ ನಿಮ್ಮ ಗಮನಕ್ಕಿರ್ಬೋದು 23 ವಾರ್ಡಿನಲ್ಲಿ ಒಂದೇ ವಾರ್ಡ್ನಿಂದ ಪ್ರತಿ ವಾರ್ಡಿಗೆ ರಸ್ತೆ ಸಂಪರ್ಕವೂ ಸರಿಯಾಗಿದೆಯಲ್ಲ ಆಮೇಲೆ ವಾರ್ಡಿನಲ್ಲಿ ಕ್ರಾಸ್ ರಸ್ತೆಗಳು ಪ್ರತಿಯೊಂದು ರಸ್ತೆಗಳಿಗೆ ಸರಿಯಾದಂತ ಸಿಸಿ ರಸ್ತೆಗಳು ಮಾಡಿದಾರ ಮೆಟ್ಲಿಂಗ್ ರಸ್ತೆಗಳು ಮಾಡಿದಾರ ಸಂಪೂರ್ಣ ಅಭಿವೃದ್ಧಿ ಆಗಿದೆಯಾ ಎಷ್ಟು ಕಿಲೋಮೀಟರ್ ಚರಂಡಿಗಳು ಬರ್ತಾವ ಒಂದು ವಾರ್ಡಿಗೆ ನೀವು ಗಮನದಲ್ಲಿ ಇರಬೇಕು ನೀವು 10 ಮೀಟರ್ ತಗೊಳ್ಳಿ 5 ಮೀಟರ್ ತಗೊಳ್ಳಿ 300 ಮೀಟರ್ ತಗೊಳ್ಳಿ ಈಗ 1000 ಮೀಟರ್ ಒಂದು ಕಿಲೋಮೀಟರ್ ಅಂದ್ರೆ ಎಷ್ಟು ಮೀಟರ್ ಇದೆ ಎಷ್ಟು ಆಲ್ರೆಡಿ ಅಭಿವೃದ್ಧಿ ಆಗಿದೆ ಪುರಸಭೆ ಆಗಿ ನಾನು ಆಗ ಕೇಳಿದೆ ನೀನು ಎಷ್ಟು ಆಗಬೇಕಾಗಿತ್ತು ಯಾವ ವಾರ್ಡ್ ಒಂದೇ ವಾರ್ಡ್ನಲ್ಲಿ ಸುಮಾರು 1.5 ಕಿಲೋಮೀಟರ್ ಚರಂಡಿ ಇದೆ ಎಲ್ಲ ನಾವು ಟೋಟಲ್ ಆಗಿ ಕ್ರಾಸ್ ಲೆಂತ್ ಉದ್ದ ಅಗಲ ಹಾಕಿದ್ವಿ ಅಲ್ಲಿ ಉಳಿದಿರೋದು ಎಷ್ಟು ಇಲ್ಲಿವರೆಗೆ ಇವ್ರ ಅಭಿವೃದ್ಧಿ ಏನು ಕಾಂಗ್ರೆಸ್ನವರು ಕಾಂಗ್ರೆಸ್ನವ್ರು ಅನ್ನದೇ ಇಲ್ಲ ನಾನು ತಂಗಡಿಗೆ ಅವರ ಅಭಿವೃದ್ಧಿ ಏನು ನಾ ಪಾರ್ಟಿ ಬಗ್ಗೆ ಆಗಲೇ ಹೇಳಿದೆ ನಾನು ಅಲ್ಲಿಂದ ಹೇಳಿದೆ ಯಾವುದೇ ಪಾರ್ಟಿಯ ಕಾಂಗ್ರೆಸ್ ಪಾರ್ಟಿ ಆಗಿರ್ಬೋದು ಬಿಜೆಪಿ ಪಾರ್ಟಿ ಆಗಿರ್ಬೋದು ನಾನು ಯಾವುದೇ ಪಾರ್ಟಿ ಬಗ್ಗೆ ಕಾಮೆಂಟ್ ಮಾಡೋಂಗಿಲ್ಲ ದೂರು ಮಾಡೋಂಗಿಲ್ಲ ಯಾಕಂದ್ರೆ ಆ ಯಾವುದೇ ಪಕ್ಷದ ದೇಹ ಉದ್ದೇಶಗಳು ಒಳ್ಳೆಯವೇ ಇರ್ತವೆ ಆ ಪಾರ್ಟಿಯ ನೇತೃತ್ವ ವಹಿಸಿರತಕ್ಕಂಥ ವ್ಯಕ್ತಿ ಹೆಂಗಿರ್ತಾನೋ ಹಂಗೆ ನಡೀತದೆ ಭಾರತೀಯ ಜನತಾ ಪಾರ್ಟಿ ಒಂದು ಕಡೆಗೆ ಒಂದು ನ್ಯಾಷನಲ್ ಇವತ್ತು ಕಾಂಗ್ರೆಸ್ ಪಾರ್ಟಿ ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿ ಒಂದು ಕಡೆ ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ ನಾಣ್ಯ ಒಂದೇ ಚಿತ್ತ ಬಕ್ಕ ಏನಂತೀವಲ್ಲ ಒಂದ್ಸಲ ತಿರುವಾಕಿರೋದು ಒಂದ್ಸಲ ತಿರುವಾಕ ನಾಣ್ಯ ಒಂದೇ ಬಟ್ ಉದ್ದೇಶಗಳು ಇಂಟೆಂಟ್ ಏನಲ್ಲ ಅವ್ರು ಯಾರು ಇಬ್ಬರು ಎರಡು ಒಂದೇ ಕಾರ್ಪೊರೇಟ್ಗಳನ್ನ ಬೆಳೆಸ್ತಕ್ಕಂಥ ಉದ್ದೇಶ ಒಂದು ಅವ್ರ ಪಕ್ಷನ ದೈತ್ಯಾಕಾರದಿಂದ ಬೆಳೆದು ಇಡೀ ದೇಶವನ್ನು ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಪ್ರಾದೇಶಿಕ ಪಕ್ಷಗಳನ್ನು ತುಳಿದು ಪ್ರಾದೇಶಿಕ ನೆಲೆಗಟ್ಟಿನಲ್ಲಿ ಭಾಷೆ ಜಲ ನೆಲ ಭಾಷೆಗಳಿಗೆ ಒತ್ತು ಕೊಡ್ತಕ್ಕಂಥ ಪಕ್ಷಗಳಿಗೆ ಆದ್ಯತೆ ಇರಲಾರ್ದೆ ಮಾಡಬೇಕು ಎಲ್ಲ ಹದ್ದುಬಸ್ತಿಗೆ ಇಟ್ಕೊಂಡು ನಾವೇನು ತೀರ್ಮಾನ ತಗೋದು ಅದೇ ನಡೀಬೇಕು ಈ ದೇಶದಾಗ ಅಂತಕ್ಕಂಥ ದುರಹಂಕಾರ ಮತ್ತು ಆ ಒಂದು ಭ್ರಮೆಯಲ್ಲಿ ಅವರು ಇರ್ತಾರೆ ಅಂತ ಪಾರ್ಟಿಗಳ ಅಭ್ಯರ್ಥಿಗಳಾಗಿ ಇಲ್ಲಿ ತಂಗಡಿಗೆ ಅವರು ಕೆಲಸ ಮಾಡಿದ್ದಾರೆ।